ಪಾದಲ್ಲು ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿ ಮೊನ್ನೆ ದಿನ ನಿಗದಿಯಾದಂತ ಈ ಒಂದು ಸಮಾರಂಭ ಕಡಿಮೆ ಅವಧಿಯಲ್ಲಿ ದೊಡ್ಡ ಮಟ್ಟದಲ್ಲೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಆಶೀರ್ವಾದ ಮಾಡಲಿಕ್ಕೆ ಏನು ಬಂದಿದ್ದೀರಿ ತಮ್ಮೆಲ್ಲರಿಗೆ ಪ್ರಥಮವಾಗಿ ನನ್ನ ಗೌರವ ಪೂರ್ವಕ ಅಂತ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೆ ಬೆಳಗಾವಿ ಜಿಲ್ಲೆ ಬಹುಶಃ ನನಗೆ ಅತ್ಯಂತ ಆತ್ಮೀಯವಾದಂತಹ ಜಿಲ್ಲೆ ಇದು ನಾನು ಆಕಸ್ಮಿಕವಾಗಿ ಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಆದಾಗ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಈ ಭಾಗದಲ್ಲಿ ವಿಧಾನಸಭೆಯ ಕಲಾಪಗಳಾಗಬೇಕು ಉತ್ತರ ಕರ್ನಾಟಕದ ಒಂದು ಅಭಿವೃದ್ಧಿಗೆ ಮತ್ತು ಈ ಭಾಗದ ಜನತೆಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ವಿಧಾನಸಭೆಯ ಕಲಾಪಗಳು ಉತ್ತಮವಾದಂತ ರೀತಿಯಲ್ಲಿ ನಡೆಯಬೇಕು ಅಂತಕಂತ ಹಿನ್ನೆಲೆಯಲ್ಲಿ ಒಂದು ಸುವರ್ಣ ಸೌಧವನ್ನು ಕಟ್ಟತಕ್ಕಂತ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟೆ ಅದಕ್ಕಿಂತ ಮೊದಲು ನಿಮಗೆ ನೆನಪಿಸಿಕೊಡ್ಲಿಕ್ಕೆ ಬಯಸ್ತೇನೆ ಈ ಒಂದು ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲೇ ಅತ್ಯಂತ ಹೆಚ್ಚಿನ ಕಬ್ಬನ್ನು ಬೆಳೆಯತಕ್ಕಂತ ಜಿಲ್ಲೆ ಇದು ನಮ್ಮ ರೈತರು ಕಬ್ಬು ಬೆಳೆಯನ್ನು ಬೆಳೆದು ಆ ಒಂದು ಬೆಳೆಯಿಂದ ಜೀವನವನ್ನು ನೀವೇನು ಸಾಗಿಸ್ತಾ ಇದ್ದೀರಿ ಒಂದು ಕಾಲದಲ್ಲಿ ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಹಲವಾರು ಸಮಸ್ಯೆಗಳನ್ನು ಕಾಂಗ್ರೆಸ್ ಸರ್ಕಾರ ಇದ್ದಾಗ ದೆಹಲಿಯಲ್ಲಿ ತಂದಂತದ್ದೇನಿದೆ ದೇವೇಗೌಡರು 10 ತಿಂಗಳು ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದಾಗ ಬೆಳಗಾವಿ ಜಿಲ್ಲೆ ಒಂದಕ್ಕೆ ಸುಮಾರು 28 ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡತಕ್ಕಂತ ಒಪ್ಪಿಗೆಯನ್ನು ಕೊಟ್ಟಂತದ್ದಿದ್ರೆ ಬಹುಶಃ ದೇಶದ ಇತಿಹಾಸದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ ಜಿಲ್ಲೆಗೆ ಕೊಟ್ಟಂತ ಕೊಡುಗೆ ಇವತ್ತು ಸಕ್ಕರೆ ಕಾರ್ಖಾನೆಗಳು ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಆದವು ಆದರೆ ಕಾರ್ಖಾನೆಗಳಲ್ಲಿ ಇರ್ತಕ್ಕಂಥವರು ಕೆಲವು ಅವರ ಹಿಡಿತವನ್ನು ರೈತರ ಮೇಲೆ ಇಟ್ಟುಕೊಂಡಿದ್ದಾರೆ ಅದೇ ಇವತ್ತು ನಿಮ್ಮ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥದ್ದು ಕಾರ್ಖಾನೆ ಮಾಲೀಕರುಗಳು ನಿಮ್ಮ ದುಡ್ಡು ನಿಮ್ಮ ದುಡ್ಡಿನಿಂದಲೇ ನಿಮ್ಮಗಳ ಮೇಲೆ ಸವಾರಿ ಮಾಡ್ತಾರೆ ಒಂದು ಇವತ್ತು ನಿಮ್ಮಲ್ಲಿ ಮನವಿ ಮಾಡೋದು ನನ್ನ ರೈತ ಬಂಧುಗಳಿಗೆ ಈ ಬಾರಿ ಜನತಾದಳಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಕನಿಷ್ಠ ಒಂದು 6 ರಿಂದ 8 ಸ್ಥಾನದಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ತಾವು ಆಶೀರ್ವಾದ ಮಾಡಿ ಈ ಸಕ್ಕರೆ ಕಾರ್ಖಾನೆ ಮಾಲೀಕರ ಹಿಡಿತಾ ಇದೆಯಲ್ಲ ಹಿಡಿತವನ್ನು ನನ್ನ ರೈತರಿಂದ ತಪ್ಪಿಸೋದಷ್ಟೇ ಅಲ್ಲ ಪ್ರತಿ ವರ್ಷ ನೀವು ಕೇಂದ್ರ ಸರ್ಕಾರ ನಿಗದಿ ಮಾಡತಕ್ಕಂತ ಕಬ್ಬಿನ ಬೆಲೆ ಏನಿದೆ ಆ ಎಫ್ಆರ್ಪಿ ದರವನ್ನು ಕಡಿಮೆ ಕೊಡ್ತಾರೆ ರಾಜ್ಯ ಸರ್ಕಾರ ಹೆಚ್ಚಿನ ದರವನ್ನು ನಿಗದಿ ಮಾಡಬೇಕು ಅಂತ ನಿಮ್ಮ ಹೋರಾಟಗಳು ಪ್ರತಿ ವರ್ಷವೂ ನಡೀತಾ ಇದೆ ನೀವು ಒಂದು ಜನತಾದಳಕ್ಕೆ ಇವತ್ತು ಎಂಕರಂ ರೆಡ್ಡಿಯ ತನ್ನ ತಂದೆ ತಾಯಂದಿರಿಗೆ ಮನವಿ ಮಾಡ್ತೇನೆ ನಮ್ಮ ಮಾರುತಿಯವರನ್ನ ಗೆಲ್ಲಿಸ್ಕೊಡಿ ಕಬ್ಬು ಬೆಳೆಗಾರರಿಗೆ ಯಾವೊಂದು ಬೆಲೆ ನಿಗದಿ ವಿಷಯದಲ್ಲಿ ನಿಮ್ಮ ಅಸಮಾಧಾನ ಇದೆ ಕಾರ್ಖಾನೆ ಮಾಲೀಕರು ನೀವು ಕಬ್ಬನ್ನ ಕಾರ್ಖಾನೆಗೆ ತಗೊಂಡು ಹೋಗಿ ಕಟಾವು ಮಾಡಿ ತೂಕದಲ್ಲೂ ಸಹ ನಿಮಗೆ ಟೋಪಿ ಹಾಕ್ತಾರೆ ಅದೇ ಗೊತ್ತಿದೆ ಕಷ್ಟಪಟ್ಟು ಒಂದು ವರ್ಷವೆಲ್ಲ ಬೆವರು ಸುರಿಸಿ ನೀವು ಬೆಳೆದಂತ ಕಬ್ಬಿನ ತೂಕದಲ್ಲೂ ನಿಮಗೆ ಮೋಸ ಮಾಡತಕ್ಕಂಥದ್ದು ನಡೀತಾ ಇದೆ ಇದಕ್ಕೆ ಇತ್ತೀಚೆಗೆ ಕೆಲವರು ನನಗೆ ಕಬ್ಬಿನ ವಿಷಯದಲ್ಲಿ ಕನಿಷ್ಠ ತನ್ನಿಗೆ 5,500 ರಿಂದ 6,000 ಇವತ್ತು ರೈತನಿಗೆ ಹಣವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ತರಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ನನ್ನ ಮುಂದೆ ಕೆಲವು
ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಮಾಹಿತಿಗಳನ್ನೆಲ್ಲ ನಾನು ಸ್ಟಡಿ ಮಾಡ್ತಾ ಇದ್ದೇನೆ ನಿಮಗೆ ಕನಿಷ್ಠ ಟನ್ನಿಗೆ 5000 ಇಂದ 6000 ದೊರಕತಕ್ಕಂತ ರೀತಿಯಲ್ಲಿ ಶಾಶ್ವತವಾಗಿ ಅವರು ಏನು ಕೊಟ್ಟಿದ್ದಾರೆ ವರದಿ ಅದೆಲ್ಲವನ್ನ ಪರಿಗಣಿಸಿ ಯಾವ ಕಾರ್ಖಾನೆ ಮಾಲೀಕರಿಗೆ ನಾನು ರಾಜಿಗೆ ಒಳಗಾಗದೆ ನಿಮ್ಮ ಬದುಕನ್ನ ಕಟ್ಟಿಕೊಡತಕ್ಕಂತದ್ದು ನನ್ನ ಜವಾಬ್ದಾರಿ ನಾನು ಎರಡು ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ ಅದು ಸಂಪೂರ್ಣ ಬಹುಮತದ ಸರ್ಕಾರ ಅಲ್ಲ ಬೇರೆ ಪಕ್ಷಗಳ ಜೊತೆಗೂಡಿ ಸರ್ಕಾರ ಮಾಡಬೇಕಾಯಿತು ಎರಡು ಬಾರಿ ಮುಖ್ಯಮಂತ್ರಿ ಆದಾಗಲೂ ರೈತರ ಸಾಲಮನ್ನಾ ಮಾಡ್ಕೊಂಡಿದ್ದೆ ಎರಡು ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ 2006-07 2006-07 ರಲ್ಲಿ ಕೆಲವು ಕಾರ್ಖಾನೆ ಮಾಲೀಕರು ಕಬ್ಬನ್ನ ಕೊಂಡುಕೊಳ್ಳಲಿಕ್ಕೆ ಸಕ್ಕರೆ ಬೆಲೆ ಕುಸಿತ ಆಗಿದೆ ಅಂತ ಹೇಳಿ ಇಂದು ಮುಂದೆ ನೋಡಿದ್ರು ಕಬ್ಬನ್ನ ಬೆಳೆದಂತ ರೈತರು ಕಟಾವ್ ಮಾಡಕಾಗದೆ ಮಾರಾಟ ಮಾಡಕಾಗಲಿಲ್ಲ ಆ ಸಂದರ್ಭದಲ್ಲಿ ಯಾವುದಾದರೂ ಒಂದು ಸರ್ಕಾರ ಕಬ್ಬು ಬೆಳೆಗಾರರ ನೆರವಿಗೆ ಬಂದಿದ್ದು ದೇವೇಗೌಡ ಕುಮಾರಸ್ವಾಮಿ ಸರ್ಕಾರ ಅವತ್ತು ಯಾರು ಕಬ್ಬನ್ನ ಬೆಳೆದು ರೈತರು ಮಾರಾಟ ಮಾಡಕಾಗಿರಲಿಲ್ಲ ಹೆಕ್ಟರ್ ಗೆ 25000 ರೂಪಾಯಿಗಳ ಸಹಾಯಧನ ಕಬ್ಬು ಬೆಳೆಗಾರರಿಗೆ ಕೊಟ್ಟಂತ ನಿದರ್ಶನ ಅವತ್ತು ನಾನು ಮಾಡಿ ತೋರಿಸಿದ್ದೇನೆ ರೈತರ ಪರವಾಗಿ ಬೆಳಗಾವಿ ಅಭಿವೃದ್ಧಿ ಬಗ್ಗೆ ಈಗ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಹಲವಾರು ರೀತಿಯ ಬೆಳಗಾವಿಯ ಅಭಿವೃದ್ಧಿ ಮತ್ತು ನಗರ ಕಂಡಿದ್ರೆ ಅದಕ್ಕೆ ನನ್ನ ದೂರದೃಷ್ಟಿಯ ಚಿಂತನೆಗಳು ಅನ್ನೋದನ್ನ ದಯವಿಟ್ಟು ಬೆಳಗಾವಿ ಜಿಲ್ಲೆ ಜನತೆ ಮರೆಯಬೇಡಿ ಇಲ್ಲಿ ಸ್ವಲ್ಪ ಮ್ಯಾಚ್ ಫಿಕ್ಸಿಂಗ್ ರಾಜಕೀಯ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಮೂರು ಪಕ್ಷಗಳ ನಾಯಕರು ಬಿ ಫಾರಂ ನ ಮೂರು ಪಕ್ಷದಿಂದ ತಂದು ಯಾರ್ಯಾರಿಗೆ ಯಾವ ರೀತಿ ಹೊಂದಾಣಿಕೆ ಮಾಡ್ಕೋಬೇಕು ಅಂತ ಹೇಳಿ ಹೊಂದಾಣಿಕೆಯ ರಾಜಕಾರಣದ ಮುಖಾಂತರ ಈ ಜಿಲ್ಲೆಯಲ್ಲಿ ರಾಜಕಾರಣ ದೇಶದಲ್ಲಿ ರಾಜ್ಯದಲ್ಲಿ ನಡೆಯೋದು ಬೇರೆ ಬೆಳಗಾವಿ ನಾಯಕರು ಮೂರು ಪಕ್ಷದವರು ಸೇರ್ ಮಾಡದೆ ಬೇರೆ ಇದು ನಾನು ನೋಡಿದ್ದೇನೆ ಇದಕ್ಕೆಲ್ಲ ಒಂದು ಅಂತಿಮ ಇತಿಹಾಸ ಆಡಬೇಕಾಗಿದೆ ಇವತ್ತು ಹೊಸದಾಗಿ ಜೆಡಿಎಸ್ ನ ಶಕ್ತಿಯನ್ನ ಬೆಳೆಸತಕ್ಕಂತದಕ್ಕೆ ಸೌದತ್ತಿಯ ಚೋಪ್ರಾ ಇರಬಹುದು ಇಲ್ಲಿ ಎಂಕನ ಮರಡಿಯ ಭಾರತಿ ಇರಬಹುದು ರಾಯಭಾಗನ ಪ್ರಮೋದ್ ಇರಬಹುದು ಕುಡ್ಚಿಯ ಅಲ್ಲಿ ಇನ್ನೊಬ್ಬ ಅಭ್ಯರ್ಥಿ ನಮ್ಮ ರಾಯಭಾಗ ಆನಂದ್ ಮಾಳಿಗೆ ಇರಬಹುದು ಪ್ರದೀಪ್ ಮಾಳಿಗೆ ಹೇಳಿದೆ ಹೀಗೆ ಇಲ್ಲಿ ನಮ್ಮ ಶಂಕರ ಮಾಳಿಗೆ ಪಕ್ಷದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಖಾನಾಪುರದ ನಮ್ಮ ನಾಸಿರ್ ಭಗವಾನ್ ಇರಬಹುದು ಕಳೆದ ಬಾರಿನೂ ಅತ್ಯಲ್ಪ ಕಡಿಮೆ ಮತ್ತೆ ಸೋತಿದ್ದಾರೆ ಈ ಬಾರಿ ಬೆಳಗಾವಿಯಲ್ಲಿ ನೀವು ಮನಸ್ಸು ಮಾಡಿದ್ರೆ ಮನಸ್ಸು ಮಾಡಿದ್ರೆ ನೀವುಗಳು 6-8 ಸ್ಥಾನಗಳನ್ನು ಗೆಲ್ಲಿಸಬಹುದು ಈ ಬಾರಿ ಎಂಕೆನ ಮರಡಿನಲ್ಲಿ ಕಳೆದ ಬಾರಿ ಮ್ಯಾಚ್ ಫಿಕ್ಸಿಂಗ್ ನ ರಾಜಕೀಯದಿಂದ ಮಾರ್ಕ್ ಎಷ್ಟಿಗೆ ಅವರು ಕೇವಲ 2800 ಹೋಟೆಲ್ ಸೋತಿದ್ದಾರೆ ಕುಮಾರಸ್ವಾಮಿ ಅದರಿಂದ 10 ನಿಮಿಷನ ಆಯ್ತಾಯ್ತು ಅದರಿಂದ ಇವತ್ತು ಏನ್ರ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡತಕ್ಕಂಥದ್ದು ಸ್ವಾತಂತ್ರ್ಯ ಬಂದು 75 ವರ್ಷಗಳ ನಂತರವೂ ಬಡತನ ಹೋಗಲಿಲ್ಲ ರೈತರ ಬದುಕನ್ನ ಯಾವ ಸರ್ಕಾರಗಳು ಸರಿ ಮಾಡಲಿಲ್ಲ ಯುವಕರಿಗೆ ಉದ್ಯೋಗ ಇಲ್ಲ ನನ್ನ ತಾಯಂದಿರ ಬದುಕು ಕಣ್ಣಲ್ಲಿ ನೀರಾಕೋದು ಪ್ರತಿನಿತ್ಯ ಮನೆಯ ಸಂಸಾರ ಮಾಡಲಿಕ್ಕೆ ಈ ರೀತಿಯ ವಾತಾವರಣದಲ್ಲಿ ಇದ್ದೀರಿ ನನ್ನ ಪಂಚರತ್ನ ಅಂತಕ್ಕಂಥ 5 ಯೋಜನೆಗಳನ್ನ ನಾನೇನು ಸಿದ್ಧ ಮಾಡಿದ್ದೇನೆ ಆ 5 ಯೋಜನೆಗಳು ಈ ರಾಜ್ಯದಲ್ಲಿ ಜಾರಿಗೆ ತಂದರೆ ಈ ನಾಡಿನ ಪ್ರತಿ ಕುಟುಂಬಗಳು ಕಣ್ಣಲ್ಲಿ ನೀರಾಗದೆ ನೆಮ್ಮದಿಯಿಂದ ಬದುಕತಕ್ಕಂಥ ಕಾರ್ಯಕ್ರಮಗಳದು ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಮಕ್ಕಳಿಗೆ ವಿದ್ಯೆ ಕಲಿಸಲಿಕ್ಕೆ ನೀವು ಸಾಲ ಮಾಡಬೇಕಾಗಿಲ್ಲ
अत्यम रीतिया कन्ड इंग्लिश माध्यम शाले उचित मकड़े प्रति ग्राम कार्यक्रम तरता यू कुटली नल्वत लक्ष रूपाय वेच मे बंद आरोग्य समस्या बंद आस्पत्र कट बेदा जमीन माराटी आस्ती माराटी निम्बे तक हमी माराटी दुड तरब इला सालगार तरती नल्वत लक्ष इपत लक्ष इन प्रतिदिन नोड़ता नान नन मुदे बरतक बड़वर यह समस्या बरत इवत नम पक्ष अधिकार बंद याद रीतिया कायले निम्म कुटुंबदल्लि बरलि अदु 50 लक्ष रूपाय वेच्च इरलि संपूर्णवागि सरकारवे हण कोड्तीवि नीवेल्लू सालगारागबेकागिल्ल इदु नन्न प्रमुखवादंत कार्यक्रम मत्तु प्रति ग्राम पंचायतियल्लि आस्पत्रेगळ निर्माण मूरु जन वैद्यरु 30 जन सिब्बंदि वरेगे दिनक्के 24 गंटेनु आरोग्यद उचितवाद सेवे निम्म हळ्ळिगळल्ले दोरकबेकु निमगे ಮತ್ತು ಪೌಷ್ಟಿಕಾಂಶದ ಆಹಾರದ ಕೊರತೆ ಇವತ್ತು ನಮ್ಮ ಬಡತನ ಏನಿದೆ ಹಲವಾರು ಬಡ ಕುಟುಂಬದಲ್ಲಿ ನಿಮ್ಮ ಕುಟುಂಬದ ಹೆಣ್ಣು ಮಗವನ್ನ ಮದುವೆ ಮಾಡಿ ಕಳಿಸಿದಾಗ ಆ ಒಂದು ಮಗುವಿಗೆ ಜನ್ಮ ಕೊಡಬೇಕಾದರೆ ಸರಿಯಾದ ರೀತಿ ಔಷಧಿಯಿಂದ ಬಡತನದಲ್ಲಿ ಸರಿಯಾದ ರೀತಿ ಆಹಾರ ಸೇವನೆ ಮಾಡದೆ ಮಕ್ಕಳು ಅಂಗವಿಕಲ ಮಕ್ಕಳು ಹುಟ್ಟುತ್ತವೆ ಇಲ್ಲ ಮಗು ಸಾಯಿತೆ ಇಲ್ಲ ತಾಯಿ ಸಾಯಿತರೆ ಇದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಈ ರಾಜ್ಯದಲ್ಲಿ ಅದರಿಂದ ಇವತ್ತು ತಾಯಿ ಮಗುವಿನ ಕ್ಷೇಮಕ್ಕೆ ಒಂದು ತಾಯಿ ಒಂದು ಮಗುವಿಗೆ ಜನ್ಮ ಕೊಡಬೇಕಾದರೆ 6ನೇ ತಿಂಗಳಿನಿಂದ 12ನೇ ತಿಂಗಳು ಅಂದ್ರೆ ಮಗು ಹುಟ್ಟೋದಕ್ಕಿಂತ 3 ತಿಂಗಳು ಮುಂಚೆ ಮಗು ಹುಟ್ಟಿದ ನಂತರ ಮತ್ತೆ 3 ತಿಂಗಳು 6 ತಿಂಗಳ ಕಾಲ ಪ್ರತಿ ತಿಂಗಳು 6000 ರೂಪಾಯಿ ತರ 36000 ಆ ತಾಯಿ ಮಗುವಿನ ಕ್ಷೇಮಕ್ಕೆ ಒಂದು ಕಾರ್ಯಕ್ರಮ ತರ್ತಾ ಇದ್ದೇನೆ ಆ ತಾಯಿ ಮಗುವಿನ ಆರೋಗ್ಯಕ್ಕೆ ಮತ್ತು 65 ವರ್ಷ ಮೇಲ್ಪಟ್ಟಂತವರಿಗೆ ಕೊನೆಗಾಲದಲ್ಲಿ ಬದುಕಲಿಕ್ಕೆ ಕಷ್ಟ ಇದೆ ಜನ್ಮ ಕೊಟ್ಟಂತ ಮಕ್ಕಳು ಎಲ್ಲ ಕೆಲಸ ಹುಡುಕೊಂಡು ಹೊರಟೋಗ್ತಾರೆ ಹಳ್ಳಿಯಲ್ಲಿ ಇವರು ಬದುಕಲಿಕ್ಕೆ ಆಗೋದಿಲ್ಲ ಮಾತ್ರೆ ತಗೊಳ್ಳಕ್ಕೆ ದುಡ್ಡು ಇರಲ್ಲ ಆ ರೀತಿಯ ತಂದೆ ತಾಯಿಂದರಿಗೆ ಪ್ರತಿ ತಿಂಗಳು 5000 ರೂಪಾಯಿಗಳು ಬದುಕಿರೋವರಿಗೆ ಕೊಡತಕ್ಕಂತ ಒಂದು ಯೋಜನೆ ಮದುವೆಯಾಗಿ ಗಂಡ ಇಲ್ಲದೆ ಇರತಕ್ಕಂತ ತಾಯಿಂದರು ಮದುವೆಯಾಗಿ ಗಂಡ ಬಿಟ್ಟೆ ಹೋಗಿರ್ತಾರೆ ಕೆಲವರು ಕುಟುಂಬದಲ್ಲಿ ಹೆಣ್ಣು ಮಕ್ಕಳನ್ನ ಮತ್ತೆ ಮದುವೆನೇ ಕೆಲವು ಹೆಣ್ಣು ಮಕ್ಕಳಾಗಿರಲ್ಲ ಅವರಿಗೆ ತಿಂಗಳಿಗೆ 2500 ರೂಪಾಯಿ ಬರಾಗ್ ಮಾಡ್ಕೊಡ್ತಾ ಇದ್ದೇವೆ ತಿಂಗಳಿಗೆ 2500 ರೂಪಾಯಿ ವಿಧವಾ ತಾಯಿಂದರು ಇದು ನನ್ನ ಪ್ರಮುಖವಾದ ಕಾರ್ಯಕ್ರಮ ಹೆಣ್ಣು ಮಕ್ಕಳ ಬದುಕೇನಿದೆ ಇವತ್ತು ಇರತಕ್ಕಂತ ಬೆಲೆಯಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ ಮಾರುಕಟ್ಟೆ ಹೋಗಿ ಆ ಬೆಲೆ ಕೊಟ್ಟು ನೀವು ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಈ ರೀತಿಯ ಕಾರ್ಯಕ್ರಮ ಒಂದು ಬಾರಿ ಸ್ತ್ರೀ ಶಕ್ತಿ ಸಹಾಯ ಗುಂಪುಗಳು ನನ್ನ ಮುಂದೆ ಏನು ಹೇಳ್ತಾ ಇದ್ದಾರೆ ಈ ಹಳ್ಳಿಗಳ ಕಡೆ ಹೋದಾಗ ನಮ್ಮ ಸಾಲ ಒಂದು ಬಾರಿ ಮನ್ನಾ ಮಾಡಪ್ಪ ಅಂತ ಹೇಳ್ತಾ ಇದ್ದಾರೆ ರೈತರು ಸಾಲ ಮನ್ನಾ ಮಾಡಿದಾಗ ಸ್ತ್ರೀ ಶಕ್ತಿ ಸಹಾಯ ಗುಂಪುಗಳು ಮಾಡಿರ ಸಾಲವನ್ನ ಒಂದು ಬಾರಿ ಮನ್ನಾ ಮಾಡುತ್ತೆ ಅದರಿಂದ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣವೇ ಸ್ತ್ರೀ ಶಕ್ತಿ ಸಹಾಯ ಗುಂಪುಗಳು ನೀವು ಏನು ಸಾಲ ಮಾಡಿದ್ದೀರಿ ಅದೆಲ್ಲ ಒಂದು ಬಾರಿ ಮನ್ನಾ ಮಾಡ್ಕೊಡತಕ್ಕಂತದ್ದು ಒಂದು ಕಾರ್ಯಕ್ರಮ ತಂದಿದ್ದೀರಿ ಮತ್ತೆ ನಮ್ಮ ರೈತರಿಗೆ ಪ್ರತಿ ಮಳೆಗಾಲದಲ್ಲಿ ಬೇಸಾಯಕ್ಕೆ ಹೊರಟಾಗ ಬಿತ್ತನೆ ಬೀಜ ಮತ್ತು ಗೊಬ್ಬರ ಖರೀದಿ ಕೇಂದ್ರ ಸರ್ಕಾರದ ಬೆಲೆ ಗೊಬ್ಬರ ಖರೀದಿ ಏರ್ತಾ ಇದೆ ಡಿಎಪಿ ಬೆಲೆ ಎಲ್ಲಿ ಹೋಗಿದೆ ನಿಮ್ಮ ಇದೆಲ್ಲ ಯೂರಿಯಾ ಬೆಲೆ ಏನಾಗಿದೆ ನೋಡ್ತಾ ಇದ್ದೀರಿ ನಮ್ಮ ರೈತರು ಅದಕ್ಕೋಸ್ಕರವಾಗಿ ಪ್ರತಿ ಮಳೆಗಾಲ ಪ್ರಾರಂಭ ಆದಾಗ ಬಿತ್ತನೆ ಬೀಜ ಮತ್ತು ಗೊಬ್ಬರ ಖರೀದಿಗೆ ಎಕರೆಗೆ 10000 ರೂಪಾಯಿಗಳನ್ನು ಎರಡಕ್ಕೆ ಇದ್ದರೆ 20000 ರೂಪಾಯಿನ ಮೂರಕ್ಕೆ ಇದ್ದರೆ 30000 ರೂಪಾಯಿನ ನಮ್ಮ ರೈತರಿಗೆ ಕೊಡತಕ್ಕಂತ ಕಾರ್ಯಕ್ರಮ ಸಾಲಗಾರರಾಗಬಾರದು ನೀವು ಉಚಿತವಾಗಿ ದುಡ್ಡು ಕೊಡ್ತೀವಿ ಬ್ಯಾಂಕಲ್ಲಿ ಸಾಲ ತಗೋಬೇಕಾಗಿಲ್ಲ ಸರ್ಕಾರಕ್ಕೆ ಕೊಡ್ತೀವಿ ನಿಮಗೆ ಯಾವ ಕಾರಣಕ್ಕೂ ನಾನು ರೈತರು ಸಾಲಗಾರರಾಗಬಾರದು ಭೂಮಿ ಇಲ್ಲದೇ ಇರತಕ್ಕಂತವರು ನಾನೊಂದು ಪ್ರಶ್ನೆ ಮಾಡ್ತೀನಿ ಭೂಮಿ ಇದ್ದರಿಗೆ ಏನೋ ಕೊಡ್ತೀಯಪ್ಪ ನಮ್ಮ ಕತೆ ಏನು ಅಂತ ಇವತ್ತು ಯಾರಿಗೆ ಭೂಮಿ ಇಲ್ಲ ಹೊಲದಲ್ಲಿ ಹೋಗಿ ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದೀರಿ ನಮ್ಮ ತಾಯಂದಿರಲ್ಲಿ ಕೆಲವು ಹುಡುಗರು ಇವತ್ತು ಭೂಮಿಯಲ್ಲಿ ಹೋಗಿ ಭೂಮಿ ಇಲ್ಲದೆ ಕೃಷಿ ಕಾರ್ಮಿಕರಾಗಿ ಕೆಲಸ ಮಾಡತಕ್ಕಂತ ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ 2000 ರೂಪಾಯಿನ ಅವರ ಬದುಕಿಗೆ ಕಾರ್ಯಕ್ರಮ ಕೊಡ್ತಾ ಇದ್ದೆ ಪ್ರತಿ ತಿಂಗಳು ಈಗ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ತರಬೇಕು ಅಂತ ಹೇಳಿದ್ದಾರೆ ಇನ್ನ ನೀರಾವರಿ ಸೌಲಭ್ಯಗಳ ಬಗ್ಗೆ ನಮ್ಮ ಮಾರುತಿಯಲ್ಲಿ ಹೇಳಿದ್ದಾರೆ
ಇಲ್ಲಿ ನೀರಾವರಿ ಯೋಜನೆಗಳ ಬಗ್ಗೆ ಕೊಚೋರಿ ನೀರಾವರಿ ಯೋಜನೆ ಕುರ್ಮೆ ನೀರಾವರಿ ಯೋಜನೆ ಬೆಡ್ಡಿ ನಾಗಪುರ ನೀರಾವರಿ ಉಳ್ಳಾಗಡ್ಡಿ ಕಾನಾಪುರ ಬಾಂಧಾರ ಮೂಲಕ ನೀರು ಹರಿಸುವುದು ಹರಳೆಕಟ್ಟೆ ನೀರಾವರಿ ರುಷ್ಟಂಪುರ ನೀರಾವರಿ ರಾಜಕಟ್ಟೆ ಇದು ನನ್ನ ಪಕ್ಷದ ಕಾರ್ಯಕ್ರಮವೇ ಈ ಬಾರಿ ಜನತೆಗಳ ಅಧಿಕಾರಕ್ಕೆ ಬಂದರೆ ಮುಂದಿನ 5 ವರ್ಷದಲ್ಲಿ ನಾಡಿನ ನಮ್ಮ ನದಿಯ ನೀರೇನಿದೆ ನದಿಯ 1 ಇಂಚ್ ನೀರನ್ನು ಅನೇಕ ನೀರನ್ನು ನನ್ನ ರೈತನ ಹೊಲಕ್ಕೆ ಹರಿಸತಕ್ಕಂತದ್ದು ಕೃಷಿಗೆ ನೀರನ್ನು ಕೊಡತಕ್ಕಂತದ್ದು ಪ್ರತಿ ಕುಟುಂಬಕ್ಕೆ ಶುದ್ಧವಾದ ಕುಡಿಯುವ ನೀರನ್ನು ಕೊಡತಕ್ಕಂತದ್ದು ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದೇವೆ ಅದಷ್ಟೇ ಅಲ್ಲ ಯಾರಿಗೆ ಮನೆ ಇಲ್ಲ ಮುಂದಿನ 5 ವರ್ಷದೊಳಗೆ 5 ಲಕ್ಷ ರೂಪಾಯಿ ವೆಚ್ಚದ ಮನೆಗಳನ್ನು ಪ್ರತಿ ಕುಟುಂಬಕ್ಕೆ ಕಟ್ಟಿಕೊಡತಕ್ಕಂತದ್ದು ಸರ್ಕಾರದ ಜವಾಬ್ದಾರಿ ಬೆಳಗಾವಿಯಲ್ಲಿ ನೋಡಿದ್ದೇನೆ ಪ್ರತಿ ವರ್ಷ ಪ್ರವಾಹ ಬಂದಾಗ ಬೀದಿಗೆ ಬರ್ತೀರಿ ಬೀದಿಲಿ ಮಲಗ್ತೀರಿ ಅಂತ ಇದ್ದರು ಸಣ್ಣ ಸಣ್ಣ ಮಕ್ಕಳನ್ನ ಎತ್ತಿಕೊಂಡು ಸರ್ಕಾರ ಇಲ್ಲಿವರೆಗೆ ಏನು ಕೊಡಲಿಲ್ಲ ಇವರು ಬಿಜೆಪಿಯವರು ಇವತ್ತು ನಮ್ಮ ಸರ್ಕಾರ ಬಂದ್ರೆ ನಿಮಗೆ ಶಾಶ್ವತವಾದ ಪುನರ್ವಸತಿ ಸೌಕರ್ಯಗಳನ್ನು ಕಲ್ಪಿಸಿ ಹೊಸ ಬಡಾವಣೆಗಳನ್ನು ರಚನೆ ಮಾಡಿ ಉತ್ತಮವಂತ 5 ಲಕ್ಷ ವೆಚ್ಚದ ಮನೆಗಳನ್ನು ಸರ್ಕಾರವೇ ಕಟ್ಟಿಕೊಡುತ್ತಿವೆ ನನ್ನ ಮೇಲೆ ನಂಬಿಕೆ ಇಡಿ ಈ ಎಲ್ಲಾ ಕಾರ್ಯಕ್ರಮಗಳನ್ನು ನಾನು ನಡೆಸುತ್ತಾ ಇದ್ದೇನೆ ಈ ಕಾರ್ಯಕ್ರಮವನ್ನು ನಾನು ಮಾಡದೇ ಇದ್ದರೆ ಮುಂದೆ ನಾನು ಸರ್ಕಾರ ನನ್ನ ಪಕ್ಷ